ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತೆಯ ಪುತ್ರರು ಪೊಲೀಸ್ ಠಾಣೆಗೆ ತಮ್ಮ ತಾಯಿಯ ಕಿಡ್ನಾಪ್ ಮಾಡಿದ್ದಾರೆಂದು ಮಾಜಿ ಸಚಿವ ರೇವಣ್ಣ ಅವರ ಮೇಲೆ ಆರೋಪ ಮಾಡಿ ದೂರು ಸಲ್ಲಿಸಿದ್ದರು. ಆ ಮುಂಚೆಯೇ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದರು. ಇದು ಫಲಪ್ರದವಾಗದ ಕಾರಣ ಎಸ್ಐಟಿ ಸಿಬ್ಬಂದಿ ರೇವಣ್ಣ ಅವರನ್ನ ಮನೆಯಲ್ಲೇ ಬಂಧಿಸಲು ತೆರಳಿದ್ದರು. ಮನೆಯ ಬಾಗಿಲು ತೆರೆದವರೇ ರೇವಣ್ಣ ಎಸ್ಐಟಿ ಸಿಬ್ಬಂದಿಗೆ ಮರುಮಾತಿಲ್ಲದೆ ಸಾಥ್ ನೀಡಿ ವಾಹನವನ್ನೇ ಏರಿದರು. ಮನೆಯ ಮುಂದೆ ಜನ ಮತ್ತು ಮಾಧ್ಯಮದವರು ಘೇರಾಯಿಸಿದ್ದರು. ಮಾಧ್ಯಮದವರು ರೇವಣ್ಣ ಅವರ ಪ್ರತಿಕ್ರಿಯೆಗೆ ಹರಸಾಹಸ ಮಾಡಿದರು. ರೇವಣ್ಣ ಗಪ್ಚುಪ್ ಆಗಿದ್ದರು. ಇಡೀ ಈ ಪ್ರಕರಣದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ರಾಜ್ಯದ ಜನತೆಗೆ, ರಾಜ್ಯದ ನನ್ನ ತಾಯಂದಿರಿಗೆ, ರಾಜ್ಯದ ಎಲ್ಲ ಸಹೋದರಿಯರಿಗೆ, ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ. ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ, ಯಾರು ತಪ್ಪು ಮಾಡಿರ್ತಾರೆ, ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ಎತ್ತಬೇಕು.